ಎನ್‌ಐ ನ್ಯೂಸ್‌ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಜನಪದ ಉಳಿಸಿ ಬೆಳೆಸಬೇಕಾಗಿದೆ ಶಾಸಕ ಯಶವಂತರಾಯಗೌಡ ಪಾಟೀಲ್. ಮನುಷ್ಯನು ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ತಲೆತಲಾಂತರದಿಂದ ಬಂದಿರುವ ಮೌಖಿಕ ಪರಂಪರೆಯಲ್ಲಿ ಸಂಬಂಧ ಜ್ಞಾನವೇ ಜ್ಞಾನಪದವಾಗಿದ್ದು, ಅಂತಹ ಜಾನಪದವನ್ನ ಉಳಿಸಿ ಬೆಳೆಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ, ನಮ್ಮ ಯುವ ಪೀಳಿಗೆ ಮೇಲಿದೆಯಂತ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಹೇಳಿದರು. ಪಟ್ಟಣದ ಶಂಕರ ಪಾರ್ವತಿ ಸಭಾಭವನದಲ್ಲಿ ವಿಶ್ವಚೇತನ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವಾ ಅಭಿವೃದ್ಧಿ ಸಂಸ್ಥೆ ಶಾಖೆ ಇಂಡಿ ಮತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಇಂಡಿ ಇವರ ಸಹಯೋಗದಲ್ಲಿ ಜಾನಪದ ಜೈಂಕಾರ ಹಾಡಿನ ಸಂಭ್ರಮ ಮತ್ತು ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಂತಿ ಹಾಡು, ಗೀಗಿ ಪದ, ಡೊಳ್ಳಿನ ಪದ, ಲಾವಣಿ, ಬೀಸುವ ಹಾಡುಗಳು ಸೇರಿದಂತೆ ಅನೇಕ ಜಾನಪದ ಹಾಡುಗಳು ಸಾಹಿತ್ಯ ಆಧುನಿಕ ಪರಂಪರೆಯ ಭರಾಟೆಯಲ್ಲಿ ನಶಿಸಿ ಹೋಗುತ್ತಿದ್ದು ಮುಂದಿನ ಪೀಳಿಗೆಗೆ ಪ್ರೋತ್ಸಾಹ ನೀಡಬೇಕಾಗಿದೆ. ಜನಪದ ಪ್ರತಿಭೆಗಳನ್ನು ಗುರುತಿಸಿ ಅವರಲ್ಲಿರುವ ಪ್ರತಿಭೆ ಹೊರತರುವ ಪ್ರಯತ್ನ ಮಾಡಬೇಕಾಗಿದೆ ಎಂದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜನಪದಕ್ಕೆ ಪ್ರಸಿದ್ಧಿಯಾಗಿದ್ದು ಈ ಭಾಗದ ಸಿಂಪಿ ಲಿಂಗಣ್ಣ, ಮಧುರ ಚೆನ್ನ, ದೂಲಾ ಸಾಬರಂತಹ ಶ್ರೇಷ್ಠ ಜನಪದ ಸಾಹಿತಿಗಳಂತೆ ನಮ್ಮ ಯುವ ಪೀಳಿಗೆ ಬೆಳೆಯಬೇಕಾಗಿದೆ. ಈ ದಿಶೆಯಲ್ಲಿ ಜನಪದಕ್ಕೆ ಪ್ರೋತ್ಸಾಹ ನೀಡುವ ಕಾರ್ಯ ಆಗಬೇಕಾಗಿದೆ ಎಂದರು. ನಿತ್ಯ ಬದುಕಿನಲ್ಲಿ ಜನಪದ ಕುರಿತು ಖ್ಯಾತ ಅಂಕಣಕಾರ ಮಂಜುನಾಥ ಜುನಗೊಂಡ ಅವರು ಮಾತನಾಡಿದರು. ಆಧುನಿಕ ಸ್ಪರ್ಶದಿಂದ ಜನಪದ ನಶಿಸುತ್ತಿದ್ದು ಅದರಿಂದ ಹೊರಬಂದು ಜನಪದದಲ್ಲಿ ಆಸಕ್ತಿ ವಹಿಸಬೇಕಾಗಿದೆ. ಜನಪದ ನಮಗೆ ಬದುಕನ್ನ ಕಲ್ಪಿಸಿಕೊಟ್ಟಿದೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ವೇದಿಕೆಯನ್ನ ಉದ್ದೇಶಿಸಿ ಮತ್ತೆ ಮಾತನಾಡಿದರು. ಇಡೀ ಕಾರ್ಯಕ್ರಮದಲ್ಲಿ ಸೇರಿದ ಜನರು ಗಮನ ಸೆಳೆದರು. ಪರಿಸರ ದಿನದಂದು ಸಸಿಗೆ ನೀರು ಉಣಿಸುವ ಮೂಲಕ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡುವುದು ಪರಿಸರವನ್ನು ರಕ್ಷಿಸಲು ಸಾಧ್ಯವಾಗುತ್ತೆ. ವರ್ಷ ಪೂರ್ತಿಯೇ ನಾವು ನೀವೆಲ್ಲರೂ ಕೂಡಿ ಪರಿಸರವನ್ನ ರಕ್ಷಿಸೋಣ ಅಂತ ಹೇಳಿದರು. ಇಂಡಿ ಜಿಲ್ಲೆ ಮಾಡಲು ಸರ್ಕಾರದ ಗಮನವನ್ನು ಸೆಳೆದು ಇಂಡಿ ಜಿಲ್ಲೆ ಮಾಡುವ ಮೂಲಕ ಅಭಿವೃದ್ಧಿ ಮಾಡುತ್ತೇನೆ ಅಂತ ಶಾಸಕರು ಈ ಸಂದರ್ಭದಲ್ಲಿ ಹೇಳಿದರು. ಅಂದ್ರೆ ನಮ್ಮವರು ಆ ಇಲಾಖೆ ಕೂಡ
ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸಿದಂತ ತಮ್ಮೆಲ್ಲರೂ ಜೋರಾಗಿ ಚಪ್ಪಳೆಯನ್ನು ತಟ್ಟುವುದರ ಮುಖಾಂತರ ಪರಮ ಪೂಜ್ಯರಿಗೆ ಗೌರವವನ್ನು ನಾವು ತಾಯಂದಿರಿಗೆ ಮತ್ತು ಭಗವಂತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಈ ಒಂದು ಚಾಲನೆಗೆ ಉಪಯುಕ್ತವಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಕುಂದೆಲ್ಲ ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನಿ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನಿ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದ ತುಂಬ ಇಡೀ 224 ವಿಧಾನಸಭಾ ಜನಪದ ಬಗ್ಗೆ ಕೆಲವು ವಿಚಾರಗಳನ್ನು ಕೇಳಿಸಲಿಲ್ಲ.
ಬಹುಶಃ ತಮಗೆಲ್ಲ ಗೊತ್ತಿರುವಂತೆ ಸನ್ಮಾನಿಸಿ
ಸಸ್ಯಗಳನ್ನು ನಡೆದು ಮುಖಾಂತರ ಪರಿಸರವನ್ನು ರಕ್ಷಣೆ ಮಾಡುವ
ಬರದ ಬವಣೆಯಿಂದ ನಾವೆಲ್ಲ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಟ್ಟಿರ್ತಕ್ಕಂತ ಸಸಿ ನಾಳೆ ಗಿಡಮರವಾಗಿ ನಮ್ಮ ಬದುಕಿಗೆ ಹೊಸ ಸ್ವರೂಪವನ್ನು ನೀಡುತ್ತದೆ. ನಾನು ನೋಡಿದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಂಡಿಯಾದಲ್ಲಿ ಅಲ್ಲೇ ನಿಮ್ಗೆ ಕಂಡುಕೊಂಡ್ರೆ ನಿಮ್ಮ ಮನೆಯ ತಕ್ಕಡಿ ಗಿಡ ಹಚ್ಚಿದೀವಿ ನಾವು. ಆದ್ರೆ ನಮ್ಮವರು ಆ ಇನ್ನೂ ಕೂಡ ಕಟ್ ಮಾಡಿಲ್ಲ, ಆ ಏನ ಅದಕ್ಕೆ ಕವರ್ ಮಾಡಿದ್ದೀವಿ ನಾವು. ಆ ಕವರ್ ಮಾಡೋದನ್ನ ಅಲ್ಲೇ ಒಂದು ಕಡೆ ಇದು ಸೇರ್ತು ನೋಡಲಿಲ್ಲ, ಅಧಿಕಾರಿಗಳು ಸೇರ್ತಕ್ಕಂಥ ಕಡೆ ಕೆಲಸ ಮಾಡಬೇಕಾಗುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಸಾವಿರ ಸಂಖ್ಯೆಯಲ್ಲಿ ಇದ್ದಕ್ಕೆ ಬಹಳ ಪ್ರಾರಂಭವಾಗ್ತದೆ. ಪ್ರತಿಯೊಬ್ಬರಿಗೂ ಒಂದು ಮನವಿ, ಈ ಮೂರು ನಾಲ್ಕು ತಿಂಗಳ ನೀವಲ್ಲಿ ಸ್ವಲ್ಪ ಸುಮ್ಮನೆ ಈ ಮಾಡ ಮಳೆ ಇದ್ದಂಥ ಸಂದರ್ಭದಲ್ಲಿ ಹೋದ್ರೆ ಅಂದ್ರೆ ಆ ಫಾರೆಸ್ಟ್ ಇಲಾಖೆಯವರು ಮಾಡಿರ್ತಕ್ಕಂಥ ಕಾರ್ಯ ಇದೇ ಶ್ರೀಮಾಶ್ರಮಂತವರು ಅದನ್ನು ಸ್ನೇಹಿಸ್ತಾರೆ. ನಾವು ನಿಮ್ಮ ಸಹಿತ ಅಂತ ಒಂದು ಸೊಬಗನ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಾವು ಪ್ರದೇಶವನ್ನು ಶ್ರೀಮಂತಗೊಳಿಸೋದು, ನಾವು ಪೋಸ್ಟಲ್ ಏರಿಯಾಕ್ಕೆ ಹೋಗೋದು, ಪ್ರಪಂಚದ ಸ್ವಿಟ್ಜರ್ಲ್ಯಾಂಡ್ ನೋಡಕ್ಕೆ ಹೋಗೋದು, ಅದರ ಜೊತೆಗೆ ನಮ್ಮ ಭಾಗವೂ ಸಹಿತ ಸ್ವಲ್ಪ ಮಟ್ಟಿಗೆ ಅದನ್ನು ಸೇರಬೇಕಿದ್ದರೆ ನಮ್ಮ ಪ್ರಯತ್ನಗಳು ಇದ್ದಾಗ ಮಾತ್ರ ಈ ಮಾರ್ಗ ಅಭಿವೃದ್ಧಿ ಆಗಿ ಸಾಧ್ಯ. ಯಾಕಂದರೆ ಎಲ್ಲವನ್ನು ಸರ್ಕಾರಿ ಮಾಡಿರ್ತಕ್ಕಂಥ ಚಿಂತನೆಯನ್ನು ಇಟ್ಟುಕೊಂಡ್ರ ಜೊತೆಗೆ ನಮಗೂ ಸಹಿತ ನಮ್ಮ ಕೈಗಾರಿಕೆ ಮಟ್ಟಿಗೆ ಏನು ಮಾಡಕ್ಕೆ ಸಾಧ್ಯದ ಸಮಾಜಕ್ಕೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಇಲ್ಲಿ ನಾಗರಿಕ ಸಮಾಜದ ಬಂಧುಗಳು ಮಾಡಿ ಅಂತೇಳಿ ನನ್ನ ಕಡೆಯ ಪ್ರಾರ್ಥನೆ. ಈ ವೇದಿಕೆಯನ್ನು ಅನೇಕ ಜನ ಮಾತನಾಡ್ತಕ್ಕಂಥ ಬಹಳ ವಿವೇಕ ವಿವೇಚನೆಯಿಂದ ಇದ್ರೂ ಸಹಿತ ಸಮಯದ ಅಭಾವ ಇರುವುದರಿಂದ ಈ ಕಾರ್ಯಕ್ರಮವನ್ನು ನೇರವಾಗಿ ಅತಿಥಿ ಉಪನ್ಯಾಸಕರು ಆಶಯದ ನುಡಿಗಳನ್ನು ನುಡಿದು ಕಾರ್ಯಕ್ರಮ ಕೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಕ್ಕಿಯವರು ಹಿರಿಯರು ಬೌದ್ಧಿಕ ಅವರ ಪ್ರಶಸ್ತಿ ನಮ್ಮ ಮಹಾವೀರ ಗೌರವ ಶಿಕ್ಷಣ ಗೌರವಿಸಿದ್ವಿ. ಅವರು ನಮ್ಮ ದೇಶೀಯ ನುಡಿಗಳನ್ನು ಇಲ್ಲಿ ಆಡ್ತಾರೆ. ಅವರ ಮಾತುಗಳನ್ನು ಕೇಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಸಂತೋಷದಿಂದ ಇಂಥ ಕಾರ್ಯಕ್ರಮ ನನಗೆ ಮತ್ತು ಇಲ್ಲಿವರೆಗೆ ವ್ಯಕ್ತಿಗಳ ಮಾತಕ್ಕೆ ಸಾಧ್ಯ ಅಂತೇಳಿ ಒಮ್ಮೆ ಮಾಡಿಕೊಂಡು ಅಧ್ಯಯನ ಮುಖ್ಯವನ್ನು ಅಂತಂದ್ರು ಅಂದರೆ ಅಂದರೆ ಬಸವಣ್ಣನ ಆಚಾರ ವಿಚಾರಗಳು ಅವಳು ಉಳಿಸ್ಕೊಂಡಾಗ್ತದೆ ಅಂತ ಪ್ರಯತ್ನ ಈ ಬಸವನಾಡಿನಲ್ಲಿ ಆಗಲಿ ಅಂತೇಳಿ ನಾನು ಆಶಿಸಿ ಈ ಮಿಗಿಮೆಯ ತೀರದ ಬಗ್ಗೆ ಬಹಳ ಕಟ್ಟಬೇಕಾಗಿ ಬಂದಿದೆ. ಅದರಲ್ಲಿ ವಿಶೇಷವಾಗಿ ಕವಿ ಬೆಳಗಲು ಮಾಸಕ್ತ ಹೆಗ್ಗೆ ರವಿ ಬೆಳಗಲು ಅವರ ಸಮಾಧಿ ಕೂಡ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.